नमस्कार नम्म बेंगळूरिगे स्वागत नानु सौम्य मळलि राज्यदल्लि कोरोना केस कडिमे आग्ता इद्द हागे ब्लैक फंगस केस हेच्चाग्ता इदे बेंगळूरिनल्लि करी मारी सोंकष्टे एरिके आग्ता इरोदल्ल ब्लैक फंगस के सावु कूड संभविस्ता इदे करी मारिगे कडिबाण हाकलु सरकार जवाब्दारी तगोंडितु उचित चिकित्सेयन्न घोषिसिदे आद्रे इदक्के औषधि मात्र इन्नु सिग्ता इल्ल राजधानियल्लि हेच्चाग्ता इदे ब्लैक फंगस हावळि ಎರಡು ದಿನಗಳಲ್ಲಿ ನಾಲ್ವರನ್ನ ಬಲಿ ಪಡೆದ ಕಪ್ಪು ಮಾರಿ ಕೊರೋನಾ ಸೋಂಕು ಇಳಿಕೆಯಾಗ್ತಿರೋ ಹೊತ್ತಲ್ಲೇ ಬ್ಲ್ಯಾಕ್ ಫಂಗಸ್ ಕೇಸ್ ಜಾಸ್ತಿ ಆಗ್ತಾ ಇದೆ ಕಪ್ಪು ಶಿಲೀಂದ್ರ ರೋಗ ಹಳೆಯದ್ದೇ ಆದರೂ ಕೋವಿಡ್ ಕಾರಣದಿಂದಾಗಿ ಈ ಕಾಯಿಲೆ ಉಲ್ಬಣವಾಗ್ತಾ ಇರೋದು ಆತಂಕಕಾರಿ ಸಂಗತಿ ಕೋವಿಡ್ ಸೋಂಕಿತರು ಸೋಂಕಿನಿಂದ ಗುಣಮುಖರಾದವರೇ ಈ ಬ್ಲ್ಯಾಕ್ ಭೂತದ ಪ್ರೈಮರಿ ಟಾರ್ಗೆಟ್ ಆಗಿದ್ದಾರೆ ಬೆಂಗಳೂರಲ್ಲಿ ಬ್ಲ್ಯಾಕ್ ಫಂಗಸ್ ಕೇಸ್ 100ರ ಗಡಿ ಸಮೀಪಿಸುತ್ತಾ ಇದೆ ಬೆಂಗಳೂರು ಒಂದರಲ್ಲೇ 4 ಸೋಂಕಿತರು ಈ ಕರಿ ಹೆಮ್ಮಾರಿಗೆ ಬಲಿಯಾಗಿದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 15 ಕೇಸ್ ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ 38 ಸೋಂಕಿತರು ಸೇರಿದಂತೆ ನಗರದ ಹಲವು ಆಸ್ಪತ್ರೆಗಳಲ್ಲಿ ಪ್ರತಿದಿನ ಬ್ಲ್ಯಾಕ್ ಫಂಗಸ್ ಕೇಸ್ಗಳು ವರದಿಯಾಗ್ತಾ ಇವೆ ಬೆಂಗಳೂರಲ್ಲಷ್ಟೇ ಅಲ್ಲ ರಾಜ್ಯಾದ್ಯಂತ ಕರಿ ಮಾರಿ ರೋಗ ಹೆಚ್ಚಾಗ್ತಾ ಇದೆ ಇದರಿಂದ ಎಚ್ಚೆತ್ತುಕೊಂಡಿದ್ದ ಸರ್ಕಾರ ಉಚಿತ ಚಿಕಿತ್ಸೆ ನೀಡಲು ನಿರ್ಧರಿಸಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಗೆ ಆಸ್ಪತ್ರೆಗಳನ್ನು ಮೀಸಲಿಡಲಾಗಿದೆ ಬ್ಲ್ಯಾಕ್ ಫಂಗಸ್ ಗೆ ಮ್ಯೂಕರ್ ಮೈಕೋಸಿಸ್ ಗೆ ಇದನ್ನ ಟ್ರೀಟ್ ಮಾಡಲಿಕ್ಕೆ ನಾವು ಇದನ್ನ ನೋಟಿಫೈ ಮಾಡುತ್ತೇವೆ ಹಾಗಾಗಿ ಯಾವುದೇ ಭಾಗದ ಜನರಿಗೆ ತೊಂದರೆ ಆಗದಿರ ಆಯಾ ಕೇಂದ್ರಗಳಲ್ಲಿ ಆ ಒಂದು ವಿಭಾಗದಲ್ಲಿ ಅವರಿಗೆ ಸೂಕ್ತ ಚಿಕಿತ್ಸೆ ಸಿಗಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಹಾಗಾದ್ರೆ ಬ್ಲ್ಯಾಕ್ ಫಂಗಸ್ ರೋಗಿಗಳಿಗೆ ಮೀಸಲಿಟ್ಟಿರೋ ಆಸ್ಪತ್ರೆಗಳು ಯಾವುವು ಅಂತ ನೋಡೋದಾದ್ರೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಮೈಸೂರಿನಲ್ಲಿ ವೈದ್ಯಕೀಯ ಕಾಲೇಜ್ ಶಿವಮೊಗ್ಗದ ವೈದ್ಯಕೀಯ ಕಾಲೇಜ್ ಕಲಬುರ್ಗಿಯ ಜಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಹಾಗೂ ಉಡುಪಿ ಜಿಲ್ಲೆಯ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯನ್ನ ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಗೆ ನೀಡಲಾಗಿದೆ ಯಾರಿಗೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರುತ್ತೆ ಯೂಸ್ ಆಫ್ ಸ್ಟೆರಾಯ್ಡ್ಸ್ ಅಧಿಕವಾಗಿ ಸ್ಟೆರಾಯ್ಡ್ಸ್ ಅನ್ನು ಯಾರು ತೆಗೆದುಕೊಂಡಿರ್ತಾರೆ ಅವರಿಗೆ ಸ್ವಾಭಾವಿಕವಾಗಿ ಅವರ ಶುಗರ್ ಲೆವೆಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅವರಿಗೆ ಕ್ಯಾನ್ಸರ್ ಪೇಷಂಟ್ಸ್ ಗೆ ಇಮ್ಯುನೋ ಕಾಂಪ್ರಮೈಸ್ಡ್ ಇನ್ಫೆಕ್ಷನ್ಸ್ ಯಾರ್ಯಾರಿಗೆ ಎಚ್ಐವಿ ಇನ್ಫೆಕ್ಷನ್ಸ್ ಇರುವಂತವರು ಇವತ್ತು ಅಂಗಾಂಗಗಳನ್ನು ಕಸಿ ಮಾಡಿಸ್ಕೊಂಡಿರ್ತಕ್ಕಂಥವರು ನಮ್ಮ ಸುತ್ತಮುತ್ತಲೂ ಎಲ್ಲ ಇರ್ತದೆ ನಮ್ಗೆ ಯಾರಿಗೂ ಕೂಡ ಏನೂ ಆಗಲ್ಲ ಯಾಕೆಂದ್ರೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಇರ್ತದೆ ಬ್ಲ್ಯಾಕ್ ಫಂಗಸ್ ಔಷಧಿ ಕೊರತೆ ಸೂಕ್ತ ಚಿಕಿತ್ಸೆ ಸಿಗದೇ ಇದ್ರೆ ಸಾವು ಖಚಿತ ಕೊರೋನಾದಿಂದ ಗುಣಮುಖರಾದ ರೋಗಿಗಳಲ್ಲಿ ಕಾಣಿಸಿಕೊಳ್ತಾ ಇರೋ ಮಾರಕ ಫಂಗಸ್ಗೆ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗದೇ ಇದ್ರೆ ಸೋಂಕಿತರು ಸಾವಿಗೀಡಾಗುವುದು ಕಟ್ಟಿಟ ಬುತ್ತಿ ಇಷ್ಟು ದಿನ ದೇಶದಲ್ಲಿ ಕಡಿಮೆ ಸಂಖ್ಯೆಯಲ್ಲಿದ್ದ ಬ್ಲ್ಯಾಕ್ ಫಂಗಸ್ ಸೋಂಕು ಸದ್ಯ ಕೋವಿಡ್ ಎರಡನೇ ಅಲೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಇದಕ್ಕೆ ಕಾರಣ ಕೊರೋನಾ ಚಿಕಿತ್ಸೆಗೆ ಬಳಸ್ತಾ ಇರೋ ಹೈ ಡೋಸೇಜ್ ಔಷಧಿಗಳು ಹಾಗೂ ಸ್ಟಿರಾಯ್ಡ್ಗಳು ಆತಂಕಕಾರಿ ಸಂಗತಿ ಅಂದ್ರೆ ಬೇಡಿಕೆ ಹೆಚ್ಚಿರೋ ಹಿನ್ನೆಲೆಯಲ್ಲಿ ಬ್ಲ್ಯಾಕ್ ಫಂಗಸ್ಗೆ ನೀಡೋ ಲಿಪೋಸೋಮಲ್ ಆಂಪೋಟೆರಿಸಿನ್ ಬಿ ಔಷಧಕ್ಕೂ ಕೊರತೆ ಉಂಟಾಗಿದೆ ಇಷ್ಟು ಜನರಲ್ಲಿ 200 ಜನರಿಗೆ ಕೋವಿಡ್ ಸೋಂಕು ಬಂದ್ರೆ 95% ಎಸಿಂಪ್ಟೊಮ್ಯಾಟಿಕ್ ಇನ್ನು ಉಳಿದವರಲ್ಲಿ ಗಂಭೀರವಾದವರಿಗೆ ಮಾತ್ರ ನಾವು ಶಕ್ತಿಯುತ ಔಷಧಿಗಳನ್ನ ಕೊಡ್ತೇವೆ ಅವರಲ್ಲಿ ಮಧುಮೇಹ ಇದ್ದವರಿಗೆ ಮಾತ್ರ ಈ ಕಾಯಿಲೆಯ ಈ ಬ್ಲ್ಯಾಕ್ ಫಂಗಸ್ ಕಾಯಿಲೆಯ ದುಷ್ಪರಿಣಾಮ ಆಗುತ್ತದೆ ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಾ ಇರೋರು ಮಧುಮೇಹ ರೋಗಿಗಳು ಕಿಡ್ನಿ ಕಸಿ ಮಾಡಿಸಿಕೊಂಡವರು ಕೊರೋನಾದಿಂದ ಗುಣಮುಖರಾದವರು ಬ್ಲ್ಯಾಕ್ ಫಂಗಸ್ಗೆ ತುತ್ತಾಗೋ ಸಾಧ್ಯತೆ ಹೆಚ್ಚು ಹೀಗಾಗಿ ಸ್ಟಿರಾಯ್ಡ್ ಆಗಲಿ ಸ್ವತಃ ಮೆಡಿಕೇಶನ್ ಮಾಡಿಕೊಳ್ಳುವುದನ್ನು ನಿಲ್ಲಿಸಿ ವೈದ್ಯರ ಸಲಹೆ ಪಡೆಯಿರಿ ಯಾವ ಕಾರಣಕ್ಕೂ ಬ್ಲ್ಯಾಕ್ ಫಂಗಸ್ ಬಗ್ಗೆ ನಿರ್ಲಕ್ಷ್ಯ ಮಾಡಲೇಬೇಡಿ ಶರಣು ಹಂಪಿ ನ್ಯೂಸ್ 18 ಕನ್ನಡ ಬೆಂಗಳೂರು ನಾಳೆ ಲಾಕ್ಡೌನ್ ವಿಸ್ತರಣೆ ಘೋಷಣೆ ಹೊರಬರುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಜಾರಿಯಾದರೂ ಆಗಬಹುದು ಅದೆಲ್ಲದಕ್ಕಿಂತ ಹೆಚ್ಚಿನ ಕುತೂಹಲ ಇರೋದು ಆರ್ಥಿಕ ಪ್ಯಾಕೇಜ್ ಬಗ್ಗೆ ಸಿಎಂ ಘೋಷಣೆ ಮಾಡೋ ಪ್ಯಾಕೇಜ್ ಬಗ್ಗೆ ಕುತೂಹಲ ಹೆಚ್ಚಾಗಿದೆ ಯಾವ್ಯಾವ ವಲಯಕ್ಕೆ ಏನೇನ್ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಸಂಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರ ಸಿಎಂ ಆರ್ಥಿಕ ಪ್ಯಾಕೇಜ್ ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಧಾನಿ ಮೋದಿ ಜೊತೆಗಿನ ಸಂವಾದದ ಬಳಿಕ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ ನಾಳೆ ಬೆಳಗ್ಗೆ 11:30ಕ್ಕೆ ಸಿಎಂ ಯಡಿಯೂರಪ್ಪ ಸುದ್ದಿಗೋಷ್ಠಿ ಕರೆದಿದ್ದಾರೆ ಲಾಕ್ಡೌನ್ ವಿಸ್ತರಣೆ ಹಾಗೂ ಆರ್ಥಿಕ ಪ್ಯಾಕೇಜ್ ಬಗ್ಗೆ ಘೋಷಣೆ ಮಾಡುವ ಸಾಧ್ಯತೆಗಳಿವೆ ಸುದ್ದಿಗೋಷ್ಠಿಗೂ ಮುನ್ನ ಕೋವಿಡ್ ಉಸ್ತುವಾರಿ ಸಚಿವರ ಸಭೆಯಲ್ಲಿ ಎಲ್ಲಾ ತೀರ್ಮಾನವಾಗಲಿದೆ
ಅವರು ಡಿ ಸಿಯವ್ರ ಜೊತೆಗೆ ಅಷ್ಟೇ ಮಾತನಾಡಿರೋದು ಅದು ಇದು ರಾಜ್ಯಕ್ಕೆ ಬಿಟ್ಟಿರುವಂಥದ್ದು ನಾವು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತೀವಿ ಅಲ್ಲ ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ತರಿಸ್ತಾ ಇದೆ ಟಾಸ್ಕ್ ಫೋರ್ಸ್ ನಿಂದನೂ ಕೆಲವು ಮಾಹಿತಿಗಳು ಬರ್ತಾ ಇದೆ ಅವನ್ನೆಲ್ಲ ಗಮನಿಸಿ ತೀರ್ಮಾನ ಮಾಡೋಣ ಅಂತ ಅಷ್ಟೇ ಹೇಳಿದ್ದಾರೆ ಆದರೆ ಏನು ತೀರ್ಮಾನ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ಇರ್ತದೆ ಅಂತ ಯಾವುದೂ ಕೂಡ ಅಂತಿಮವಾಗಿ ತೀರ್ಮಾನ ಆಗಿಲ್ಲ ಲಾಕ್ಡೌನ್ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಿರಿ ನನ್ನ ಪರ್ಸನಲ್ ಅಭಿಪ್ರಾಯ ಮುಂದುವರಿಸಬೇಕು ಅಂತೇಳಿ ಏನಾದರೂ ಮುಖ್ಯಮಂತ್ರಿಗಳು ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಈ ಲಾಕ್ಡೌನ್ ಯಾಕಂದ್ರೆ ಬೆಂಗಳೂರು ಬಿಟ್ಟು ನಗರ ಪ್ರದೇಶಗಳು ಬಿಟ್ಟು ಹಳ್ಳಿಗಳ ಕಡೆ ಹೋಗಿದಾರಲ್ಲ ಲಾಕ್ಡೌನ್ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟ ಎದುರಾಗಲಿದೆ ಬಡವರು ನಿರ್ಗತಿಕರು ಕಾರ್ಮಿಕರಿಗೆ ಹೊರೆಯಾಗಲಿದ್ದು ದಿನಗೂಲಿ ನೌಕರರಿಗೆ ಹೊಟ್ಟೆಪಾಡಿನ ಸಮಸ್ಯೆ ಎದುರಾಗಲಿದೆ ಹೀಗಾಗಿ ವಿಶೇಷ ಪ್ಯಾಕೇಜ್ ರೆಡಿಯಾಗಿದೆ ಅಂತ ಗೊತ್ತಾಗ್ತಿದೆ ಮೂಲಗಳ ಪ್ರಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣದ ನೆರವು ಮಡಿವಾಳ ಸವಿತಾ ಸಮುದಾಯಕ್ಕೆ ನೆರವು 60,000 ಮಡಿವಾಳರಿಗೆ 5,000 ಪರಿಹಾರ 2.30 ಲಕ್ಷ ಕ್ಷೌರಿಕರಿಗೆ 5,000 ಪರಿಹಾರ ಕಟ್ಟಡ ಹೋಟೆಲ್ ಕಾರ್ಮಿಕರಿಗೆ ಪ್ಯಾಕೇಜ್ 5.8 ಲಕ್ಷ ಕಟ್ಟಡ ಕಾರ್ಮಿಕರಿಗೆ 5,000 ಸಹಾಯಧನ ಹೂ ತರಕಾರಿ ಬೆಳೆಗಾರರಿಗೆ ಹಣದ ನೆರವು ಹೂ ಬೆಳೆದು ನಷ್ಟವಾಗಿದ್ರೆ ಹೆಕ್ಟೇರ್ಗೆ 25,000 ಆಶಾ ಕಾರ್ಯಕರ್ತೆಯರಿಗೆ ಸಹಾಯಧನ ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳ ಫಿಕ್ಸೆಡ್ ಚಾರ್ಜ್ ಮನ್ನಾ ಮುಂಗಡ ವಿದ್ಯುತ್ ಬಿಲ್ ಪಾವತಿಸಿದ್ರೆ ಶೇಕಡ 1 ರಿಯಾಯಿತಿ ಕರೆಂಟ್ ವಾಟರ್ ಬಿಲ್ ಆಧಾರದಲ್ಲಿ ಬಡವರ ಖಾತೆಗೆ ಹಣ ನೀರು ವಿದ್ಯುತ್ ಶುಲ್ಕ ಪಾವತಿಗೆ 1 ತಿಂಗಳ ಕಾಲಾವಕಾಶ ಮನೆ ಆಸ್ತಿ ತೆರಿಗೆ ಪಾವತಿಗೂ ಸಮಯಾವಕಾಶ ಬಾಡಿಗೆ ಪಾವತಿಗೆ ಮಾಲೀಕರು ಒತ್ತಡ ಹಾಕುವಂತಿಲ್ಲ ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತ ಊಟದ ವ್ಯವಸ್ಥೆ ಬಿಪಿಎಲ್ ಕಾರ್ಡ್ ಆಧಾರದಲ್ಲಿ ರೇಷನ್ ಕೇಕ್ ಇಷ್ಟೆಲ್ಲ ಅಂಶಗಳು ನಾಳೆ ಸಿಎಂ ಘೋಷಿಸೋ ಆರ್ಥಿಕ ಪ್ಯಾಕೇಜ್ನಲ್ಲಿ ಇರಬಹುದು ಸರ್ಕಾರ ನಾಳೆ ಪ್ಯಾಕೇಜ್ ಘೋಷಿಸುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಸರ್ಕಾರದ ವಿಳಂಬ ನೀತಿಗೆ ಪ್ರತಿಪಕ್ಷಗಳು ಚಾಟಿ ಬೀಸಿವೆ ನೀವು ಏನಾದರೂ ಮಾಡಿಕೊಳ್ಳಿ ಜನರಿಗೆ ಆರ್ಥಿಕ ಪ್ಯಾಕೇಜ್ ಕೊಡಿ ಅಂತಿವೆ ಆರ್ಥಿಕ ಪ್ಯಾಕೇಜ್ ಸರ್ಕಾರ ಕೊಡಲೇಬೇಕು ದೇರ್ ಇಸ್ ನೋ ಆಪ್ಷನ್ ಸರ್ಕಾರ ಕೊಟ್ಟ ಕಾಯಿಲೆ ಇದು ಪಾಪ ಇನ್ ಬಡವರಿಗೂ ಫೈನಾನ್ಷಿಯಲ್ ಪ್ಯಾಕೇಜ್ ಅದು ಕೂಡ ಮಾಡಬೇಕು ಪ್ಯಾಕೇಜ್ ಲಾಸ್ಟ್ ಟೈಮ್ 20 ಲಕ್ಷ ಕೋಟಿ ಅಂತ ಹೇಳಿದ್ರಲ್ಲ ಇವತ್ತುವರೆಗೂ ಅದರ ಬಗ್ಗೆ ಚಿಂತನೆ ಇಲ್ಲ ನಮ್ಮ ಆರೋಗ್ಯ ಮಂತ್ರಿಗಳು ಅವರು ಟ್ವೀಟ್ ಮಾಡಿದ್ದಾರೆ 18-44 ಲಭ್ಯವಾಗಿದೆ ಹೋಗಿ ತಗೊಳ್ಳಿ ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ವ್ಯಾಕ್ಸಿನ್ ಲಭ್ಯ ಇಲ್ಲ ಅಂದ್ರೆ ಯಾರ್ದು ಹೊಣೆಗಾರಿಕೆ ಇದು ಯಾರ್ದು ಫೇಲಿಯರ್ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಿರಂತರ ಅನ್ಯಾಯ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಆಗತಾನೆ ಇರೋದನ್ನ ನೋಡಿದ್ರೆ ಈ ಡಬಲ್ ಇಂಜಿನ್ ಸರ್ಕಾರ ಏನಿದೆ ಇವು ಎರಡೂ ಮುರಿದು ಹೋಗಿರೋ ಇಂಜಿನ್ಗಳು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಳಿತಾ ಇದಾವೆ ಬಿಟ್ರೆ ಒಂದು ಡೈರೆಕ್ಷನ್ ಅಲ್ಲಿ ಎಳಿತಾ ಇಲ್ಲ ಇವರು ಇಲ್ಲಿ ಏನು ರಾಜಾರೋಷವಾಗಿ ಓಟ್ ತಗೊಂಡ್ರು ನಮ್ಗೆ ಓಟ್ ಹಾಕ್ರಿ ಇಲ್ಲಿ ಬಿಜೆಪಿ ಇರ್ತದೆ ಮೇಲೆ ಬಿಜೆಪಿ ಇರ್ತದೆ ಡಬಲ್ ಇಂಜಿನ್ ಸರ್ಕಾರ ಇರುತ್ತೆ ಲಕ್ಷಾಂತರ ಓಟಿಂದ ಗೆದ್ಬಿಟ್ಟು ಅಲ್ಲಿ ದೆಲ್ಲಿಗೆ ಹೋಗ್ಬಿಟ್ಟು ಧ್ವನಿ ಕಳ್ಕೊಂಡ್ರ ಇವರು ಹ್ಯಾವ್ ದೇ ಬಿಕಮ್ ವಾಯ್ಸ್ಲೆಸ್ ಕೊರೋನಾ ಕಟ್ಟಿಹಾಕಲು ಲಾಕ್ಡೌನ್ ಅನಿವಾರ್ಯ ಅಂತಾರೆ ಕುಮಾರಸ್ವಾಮಿ ಬರೀ ಲಾಕ್ ಮಾಡಿದ್ರೆ ಸಾಲದು ಜನರಿಗೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತಾವ್ರೆ ಲಾಕ್ಡೌನ್ ಇನ್ನೂ 1 ತಿಂಗಳ ಕಾಲ ಅನಿವಾರ್ಯ ಅನ್ನೋದು ನನ್ನ ಅಭಿಪ್ರಾಯ ಯಾವುದೇ ರೀತಿಯಲ್ಲಿ ಪಾಸಿಟಿವ್ ಟೆಸ್ಟ್ನ ಸಿಂಪ್ಟಮ್ಸ್ ಬಂದಂಥವರಿಗೆ ಟೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮ ಸ್ಥಗಿತಗೊಳಿಸಿರೋದ್ರಿಂದ ಇವತ್ತು ಸಾವು ನೋವುಗಳು ಹರಡುವಿಕೆ ಜಾಸ್ತಿ ಆಗ್ತಾ ಇದೆ ಟೀಕೆ ಟಿಪ್ಪಣಿಗಳ ನಡುವೆ ಕಠಿಣ ನಿರ್ಧಾರಕ್ಕೆ ಸರ್ಕಾರ ತಯಾರಾಗ್ತಾ ಇದೆ ಅದಕ್ಕಾಗಿ ಪ್ಯಾಕೇಜ್ ಘೋಷಣೆ ಮಾಡ್ತಾರಾ ಅನ್ನೋ ಸಸ್ಪೆನ್ಸ್ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಕೊರೋನಾ ಮಹಾಮಾರಿಗೆ ಬ್ರೇಕ್ ಹಾಕಲು ಸರ್ಕಾರ ಜನತಾ ಕರ್ಫ್ಯೂ ಮತ್ತು ಲಾಕ್ಡೌನ್ ಅನ್ನು ಜಾರಿ ಮಾಡಿತು ಸೋಂಕು ತಡೆಗಟ್ಟಲು ಸರ್ಕಾರಕ್ಕೆ ಲಾಕ್ಡೌನ್ ಅಸ್ತ್ರವಾದರೆ ಬಡಬಗ್ಗರ ಪಾಲಿಗೆ ದುಸ್ತರವಾಗಿ ಪರಿಣಮಿಸಿದೆ ಅದರಲ್ಲೂ ಆಟೋ ಚಾಲಕರ ಬದುಕು ಬರ್ಬಾದಾಗಿದೆ ರಾಜಧಾನಿ ಲಾಕ್ ಆಟೋ ಚಾಲಕರಿಗೆ ಶಾಕ್ ಪ್ರತಿದಿನದ ಜೀವನವೇ ಒಂದು ಸವಾಲ್ ಇದು ಬೆಂಗಳೂರಿನ ಆಟೋ ಚಾಲಕರ ಕಷ್ಟದ ಕಥೆ ಕೊರೋನಾ
ಕೊರೋನಾ ಎರಡನೇ ಅಲೆಯ ನಿಯಂತ್ರಣಕ್ಕೆ ಮೊದಲು ನೈಟ್ ಕರ್ಫ್ಯೂ, ಬಳಿಕ ವೀಕೆಂಡ್ ಕರ್ಫ್ಯೂ, ಆ ನಂತರ ಎರಡು ವಾರ ಜನತಾ ಕರ್ಫ್ಯೂ, ಕೊನೆಗೆ 14 ದಿನಗಳ ಲಾಕ್ಡೌನ್ ಜಾರಿಗೆ ಬಂತು. ಕಳೆದ 15 ದಿನಗಳಿಂದ ಜನರ ಓಡಾಟ, ವಾಹನ ಸಂಚಾರಕ್ಕೆ ನಿರ್ಬಂಧ ಇದೆ. ಇದರಿಂದ ಹೆಚ್ಚು ಹೊಡೆತ ತಿಂದವರು ಬೆಂಗಳೂರಿನ ಆಟೋ ಚಾಲಕರು. ಲಾಕ್ಡೌನ್ನಿಂದ ಬೆಂಗಳೂರಿನ ಆಟೋ ಚಾಲಕರ ಬದುಕೆ ದುಸ್ತರಗೊಂಡಿದೆ. ಬಪ್ಲಿಕ್ಕೆಲ್ಲ ಏನಿಲ್ಲ, ಮನೆ ಬಾಡೆ ಕಟ್ಟಬೇಕು, ಗಾಡಿ ಕಲೆಕ್ಷನ್ ಹೋಗ್ಬೇಕು, ಎಲ್ಲ ತುಂಬ ಕಷ್ಟ ಇದೆ. ಏನ್ ಮಾಡೋದು, ಸರ್ಕಾರ ಏನು ಅನುಕೂಲ ಏನ್ ಮಾಡಿಲ್ಲ, ಏನಿಲ್ಲ. ಜನತಾ ಕರ್ಫ್ಯೂ ಹಾಗೆ ಲಾಕ್ಡೌನ್ ಇಂದ ನಗರದ ಆಟೋ ಚಾಲಕರು ಹೈರಾಣ ಆಗಿದ್ದಾರೆ. ಆಟೋಗಳನ್ನೇ ನಂಬಿ ಜೀವನ ನಡೆಸ್ತಾ ಇದ್ದ ಇವರೆಲ್ಲ ಇದೀಗ ಬೆಳಗಿನ ಸಮಯ 3-4 ಗಂಟೆಯಷ್ಟೇ ಆಟೋ ಓಡಿಸಿ ಜೀವನ ನಡೆಸಬೇಕಾಗಿದೆ. ಈ ಹಿಂದೆ ಪೂರ್ತಿ ದಿನ ಆಟೋ ಓಡಿಸಿದ್ರೆ ಕಷ್ಟಗಳು ಮುಗಿತಾ ಇರಲಿಲ್ಲ. ಅಂಥದ್ರಲ್ಲಿ 2-3 ಗಂಟೆ ಬಂಡಿ ಓಡಿಸಿದ್ರೆ ಏನ್ ಸಿಗುತ್ತೆ? ಅದಲ್ಲದೆ ಕರ್ಫ್ಯೂ ಸಡಿಲಿಕೆ ವೇಳೆ ಜನರ ಓಡಾಟ ಇಲ್ಲದೆ ಇರೋದ್ರಿಂದ ಕಲೆಕ್ಷನ್ ಕೂಡ ಆಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲೆಕ್ಷನ್ ಅಂದ್ರೆ ಅಷ್ಟು ಇಷ್ಟು ಅಂತ ಏನೂ ಇಲ್ಲ, ನಾವು ಮಾಡ್ತಾ ಇರ್ತೀವಿ, ಬಟ್ ಕರೆಕ್ಟ್ ರೀಸನ್ ಇರೋದ್ ಬಿಟ್ಟು ಬಿಡ್ತಾ ಇಲ್ಲ. ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ, ಅವ್ರ ಆಟೋ ಹೋಗಂಗಿಲ್ಲ ಅಂತ ರೂಲ್ ಸಿಗ್ತವ್ರೆ. ಇದು ಸರಿಯಿಲ್ಲ ಅಂತ ನಮ್ಮ ಉದ್ದೇಶ. ಅದೆಲ್ಲಕ್ಕೂ ಸ್ವಲ್ಪ ಅವರು ಹಾಸ್ಪಿಟಲ್ಗೆ ಹೋಗೋರು ಎಲ್ಲರಿಗೂ ಕಂಟ್ರೋಲ್ ಮಾಡಿಬಿಟ್ರೆ ನಾವು ಹೋಗಲ್ಲ. ಆಟೋ ಚಾಲಕರ ಈಗಿನ ಕಲೆಕ್ಷನ್ ಹೆಚ್ಚು ಅಂದ್ರೆ 150-200 ರೂಪಾಯಿ, ಅದರಲ್ಲಿ ದಿನ ದುಡಬೇಕಾಗಿದೆ. ಆಟೋ ಗ್ಯಾಸ್, ಹಾಲು, ತರಕಾರಿ ಸೇರಿ ದಿನನಿತ್ಯದ ವಸ್ತುಗಳನ್ನು ಕೊಳ್ಳಬೇಕು. ಮನೆ ಬಾಡಿಗೆ, ನೀರಿನ ಬಿಲ್, ಕರೆಂಟ್ ಬಿಲ್, ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನೂ ಕೂಡ ಈ ಹಣದಲ್ಲೇ ನೋಡಬೇಕು. ಈ ಸಮಯದಲ್ಲಿ ಜೀವನ ನಡೆಸೋಕೆ ಕಷ್ಟ ಆಗ್ತಾ ಇದೆ ಅಂತ ತಮ್ಮ ಅಸಹಾಯಕತೆ ತೋಡ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆ 6:00 ನಮಾಜ್ ಆದ್ಮೇಲೆ ಬರ್ತೀವಿ, 9 ಗಂಟೆ ತನಕ ಓಡಿಸಬೇಕಾಗೋದು. ಲಾಂಗ್ ಕರೆದ್ರೆ ಹೋಗಕ್ಕಾಗಲ್ಲ, ಅಲ್ಲಿ ಹೋದ್ರು ಮತ್ತೆ ಅಲ್ಲಿಂದ ವಾಪಸ್ ಖಾಲಿ ಬರಬೇಕು. 100-150 ರೂಪಾಯಿ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಗ್ಯಾಸ್ ಹೋಗಿ 100 ರೂಪಾಯಿ ಮುಖ್ಯ ಜಾಸ್ತಿ ಆಗುತ್ತೆ. ನಾಳೆ ಸಿಎಂ BSY ಲಾಕ್ಡೌನ್ ಇಂದ ಕಷ್ಟದಲ್ಲಿ ಇರೋರಿಗೆ ಪ್ಯಾಕೇಜ್ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಸಿಎಂ ನಮ್ಮಂತವರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕು ಅನ್ನೋದು ಈ ಆಟೋ ಚಾಲಕರ ಆಗ್ರಹ. ಮುನಿರಾಜು, ಕ್ರೈಮ್ ಬ್ಯೂರೋ, News 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. 2 ಸ್ಟೋರಿಗಳನ್ನ ತೋರಿಸ್ತೀವಿ ನೋಡಿ. ಇವರೆಲ್ಲ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಆಶ್ರಯ ಸೇವಾ ಟ್ರಸ್ಟ್ನ ಆಶ್ರಯದ ಹಿರಿಜೀವಿಗಳು. ಈ ಆಶ್ರಮಕ್ಕೂ ಕೊರೋನಾ ವಕ್ಕರಿಸಿದೆ. ಸದ್ಯ 5 ಮಂದಿಗೆ ಪಾಸಿಟಿವ್ ಬಂದಿದ್ದು ಪ್ರತ್ಯೇಕ ಕೋಣೆಯಲ್ಲಿರಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಈ ವೃದ್ಧೆಯರು ಸೋಂಕಿಗೆ ತುತ್ತಾಗಿದ್ದೆ ತಡ. ಭಯಗೊಂಡ ಆಶ್ರಮದ ಅಡುಗೆಯವರು, ನರ್ಸ್ಗಳು, ಇತರ ಸಿಬ್ಬಂದಿ ಕೆಲಸ ಬಿಟ್ಟು ಹೊರಟು ಹೋದ್ರು. ಇನ್ನೊಂದೆಡೆ ಆಶ್ರಮದಲ್ಲಿ ಅಮ್ಮಂದಿರನ್ನ ಸ್ವಂತ ಮಕ್ಕಳು ತಿರುಗಿಯೂ ನೋಡಲಿಲ್ಲ. ಮಾನಗೇಡಿ ಮಕ್ಕಳು, ತಾಯಿ ಪರಿಸ್ಥಿತಿ ಹೇಗಿದೆ ಅಂತಾನು ನೋಡೋಕೆ ಬಂದಿಲ್ಲ. ಸುಮಾರು 27 ಜನರಿಗೆ ಒಂದು ರೌಂಡ್ ಸುಮಾರು 13 ಜನರಿಗೆ ಶುರು ಆಯಿತು. ಅವಾಗೆಲ್ಲ ಭಯ ಪಟ್ಕೊಂಡು ಅಡ್ಮಿಟ್, ಅಲ್ಲಿ BGS ಅಲ್ಲಿ ಅಡ್ಮಿಟ್. BPMK ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ BGS ಅಲ್ಲಿ ಅಡ್ಮಿಟ್ ಮಾಡಿದೆ. ಹುಷಾರಾಗಿ ಇನ್ನೇನು ಅವ್ರು ಬರಬೇಕು ಅಷ್ಟರಲ್ಲೇ ಇನ್ನೊಂದು 7-8 ಜನರಿಗೆ ಪ್ರಾರಂಭ ಆಗೋಯಿತು. ಅವ್ರನ್ನೆಲ್ಲ ಹೋಮ್ ಐಸೋಲೇಷನ್ ಮಾಡಿ ನೋಡ್ಕೊಂಡ್ವಿ, ಇಲ್ಲೇ ನೋಡ್ಕೊಂಡ್ವಿ. ಮಕ್ಕಳು ಸಂಬಂಧಿಕರಿಗೆ ಕರೆ ಮಾಡಿದ್ರೆ ಅವರದ್ದು ಕುಂಟು ನೆಪ. ಈ ಅಮ್ಮಂದಿರಿಗೆ ಆರೈಕೆ ಪೋಷಣೆ ಸಿಗದೆ ಆಶ್ರಮದಲ್ಲೇ ಪರಿತಪಿಸಿದ್ದಾರೆ. ಈ ನಡುವೆ ದವಸ ಧಾನ್ಯ ಇಲ್ಲದೆ ಆಶ್ರಮ ಆರ್ಥಿಕ ಸಂಕಷ್ಟದಲ್ಲಿದೆ. 3 ಹೊತ್ತು ಊಟ, ಔಷಧ, ಬಾಡಿಗೆ, ಸಿಬ್ಬಂದಿಗೆ ವೇತನ ನೀಡಲು ಹಣ ಇಲ್ಲದೆ ಪರದಾಡುವ ದುಸ್ಥಿತಿ. ಅಷ್ಟೇ ಅಲ್ಲ, ಈ ವೃದ್ಧಾಶ್ರಮದಲ್ಲಿ ವೃದ್ಧೆಯರಿಗೆ ಆಧಾರ್ ಕಾರ್ಡ್ ಇಲ್ಲ. ಹೀಗಾಗಿ ಆಶ್ರಮದ ಹಿರಿಜೀವಿಗಳು ಕೊರೋನಾ ಲಸಿಕೆಯಿಂದಲೂ ವಂಚಿತರಾಗಿದ್ದಾರೆ. ಅಂತ ಹೇಳಿ ಕಾಲ್ ಮಾಡಿದ್ರೆ ಯಾರು ಅದಕ್ಕೆ ಸರಿಯಾಗಿ ಹೆಚ್ಚಿನ ಅಂಶ ಯಾರು ರೆಸ್ಪಾಂಡ್ ಮಾಡೋದಿಲ್ಲ. ನಾನೆಲ್ಲೋ ದೂರದಲ್ಲಿದ್ದೀನಿ, ಅಥವಾ ನನಗೆ ಏನೇನೋ ಸಮಸ್ಯೆಗಳು, ನನ್ನ ಮಗನಿಗೆ ಆಪರೇಷನ್, ನಾನು ಊರಿಗೆ ಬಂದ್ಬಿಟ್ಟಿದ್ದೀನಿ, ಬರ್ಲಿಕ್ಕಾಗಲ್ಲ, ಎಂತಹ ಸಬೂಬು ಹೇಳ್ತಾರೆ ಅಂದ್ರೆ ಅದು ಒಂದು ಅರ್ಥ ಇಲ್ಲದಿರುವಂತಹ ಒಂದು ಸಬೂಬು ಹೇಳ್ತಾರೆ. ಇದು ರಾಜಾಜಿನಗರದ ಆಶ್ರಯ ಆಶ್ರಮದ ಕಥೆಯಾದ್ರೆ ಪ್ರತಿದಿನ 1000ಕ್ಕೂ ಹೆಚ್ಚು ಜನರಿಗೆ ಆಹಾರ ಒದಗಿಸುತ್ತಿದೆ ಲಗ್ಗೆರೆಯಲ್ಲಿರುವ ಈ ಆಸರೆ ವೃದ್ಧಾಶ್ರಮ. ಕಳೆದ 7 ವರ್ಷಗಳಿಂದ ಹಿರಿಯ ಜೀವಗಳು, ನಿರ್ಗತಿಕರಿಗೆ ಆಸರೆಯಾಗಿರುವ ಈ ಆಶ್ರಮ ಕೊರೋನಾ ಕಷ್ಟಕಾಲದಲ್ಲಿ ನಗರದ ಹಲವೆಡೆ ಬಡ ಜನರಿಗೂ ಆಸರೆಯಾಗಿದೆ. ಲಾಕ್ಡೌನ್ ಪ್ರಾರಂಭವಾದಾಗಲಿಂದ ಪ್ರತಿದಿನ ಯಶವಂತಪುರ ರೈಲ್ವೆ ನಿಲ್ದಾಣ, ಲಗ್ಗೆರೆ ಸರ್ಕಲ್ ಹಾಗೆ ಆಶ್ರಮದ ಬಳಿ ಆಹಾರ ವಿತರಿಸುತ್ತಿದ್ದಾರೆ.
ಒಂದಷ್ಟು ಜನ ಮನೆಯಿಂದಲೇ ಪಾತ್ರೆ ಬಾಕ್ಸ್ಗಳನ್ನು ತಂದರೂ ಆಶ್ರಮದಿಂದ ಬೇಕಾದಷ್ಟು ಊಟ ತೆಗೆದುಕೊಂಡು ಹೋಗ್ತಿದ್ದಾರೆ. ಊಟ ಮಾತ್ರವಲ್ಲ, 100 ಕೆಜಿ ತರಕಾರಿಯನ್ನು ಜನರಿಗೆ ಉಚಿತವಾಗಿ ನೀಡುತ್ತಿದ್ದಾರೆ. ಸ್ಥಿತಿ ಬಂದರೂ ವರ ಬರಬೇಕು, ಇದ್ದಂಥದನ್ನು ಇದ್ದದ್ರಲ್ಲಿ ಹಂಚಬೇಕು. ಅಂಥದ್ರಲ್ಲಿ ಒಂದು ವೃದ್ಧಾಶ್ರಮ ಇವತ್ತು ಮುಂದೆ ಬಂದು ಇಷ್ಟೆಲ್ಲ ಮಾಡಬೇಕಾರೆ ಸ್ಥಿತಿ ಬಂದರೆ ಯಾಕೆ ಬರ್ತಾ ಇಲ್ಲ? ಅವ್ರಿಗೆ ಒಂದು ಸ್ವಲ್ಪ ನಾಚಿಕೆ ಆಗಲಿ. ನಮ್ಮಲ್ಲಿ ಎಲ್ಲರೂ ನಿರ್ಗತಿಕರಾಗಿದ್ದಾರೆ. ಇವತ್ತು ದುಡ್ಡಿದ್ರೆ ಹೋಟ್ಲಲ್ಲಿ ಊಟ ಸಹ ಸಿಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಊಟ ಕೊಡಬೇಕು. ಒಂದು ಅವ್ರಿಗೊಂದು ಮನವರಿಕೆ ಆಗಲಿ. ಯಾವುದು ಇವತ್ತು ವೃದ್ಧಾಶ್ರಮ ನಡೆಸೋದಂದ್ರೆ ನಾವು ಇನ್ನೊಬ್ಬರ ಹತ್ರ ಪಂಡೆತ್ತು ಅಥವಾ ಇನ್ನೊಬ್ಬರು ದಾನಿಗಳು ತಂದು ಕೊಡೋದ್ರಲ್ಲಿ ನಡೆಸಬೇಕು ನಾವು. ಮತ್ತೊಬ್ಬರ ಸಹಾಯದಿಂದ ನಡೆಯಬೇಕಾದ ಆಶ್ರಮವೇ ಈ ರೀತಿ ಜನರ ಸಹಾಯಕ್ಕೆ ನಿಂತಿದೆ. ಆ ಮೂಲಕ ಎಲ್ಲರಿಗೂ ಮಾದರಿಯಾಗಿದೆ. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಸೇಫ್ಟಿ ಆಗಿರೋದು ಆತಂಕಕ್ಕೆ ಕಾರಣ ಆಗಿದೆ. ಕಳೆದ 24 ಗಂಟೆಯಲ್ಲಿ ಬೆಂಗಳೂರಲ್ಲಿ 8676 ಹೊಸ ಕೇಸ್ ಪತ್ತೆಯಾಗಿದೆ. ಅಲ್ಲದೆ ಕಳೆದ 24 ಗಂಟೆಯಲ್ಲಿ ಬೆಂಗಳೂರಲ್ಲಿ 298 ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲದೆ ರಾಜ್ಯದಲ್ಲೂ ಕೊರೋನಾ ಸಾವಿನ ಸಂಖ್ಯೆ ಹೆಚ್ಚಾಗಿದ್ದು ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 525 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಇನ್ನು ಇವತ್ತು ರಾಜ್ಯದಲ್ಲಿ 30309 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಆದರೆ ಸೋಂಕಿತರಿಗಿಂತ 20,000 ಹೆಚ್ಚು ಸೋಂಕಿತರು ಒಂದೇ ದಿನ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ 24 ಗಂಟೆಯಲ್ಲಿ 58,395 ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಟ್ ಆರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.